ಕೃಷ್ಣಾ ನದಿ ಪ್ರವಾಹದಿಂದ ಹಾನಿಯಾಗಿರುವ ಕಲ್ಲೋಳ್ ಗ್ರಾಮದ ಜನರಿಗೆ ತಾತ್ಕಾಲಿಕ ಪರಿಹಾರ ನೀಡುವಂತೆ ಒತ್ತಾಯಿಸಿ ಕಲ್ಲೋಳ್ ಗ್ರಾಮಸ್ಥರು ಸೋಮವಾರ ಮಿನಿ ವಿಧಾನಸೌಧದ ಎದುರು ಪ್ರತಿಭಟನೆ ನಡೆಸಿದರು. ತಹಸೀಲ್ದಾರ್ ಪ್ರವೀಣ್ ಜೈನ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಾದ ಮಹಾವೀರ್ ಮೊಹಿತಿ ಹಾಗೂ ರವಿ ಮಿರ್ಜೆ ಮಾತನಾಡಿ, 2019ರಲ್ಲಿ ಜಲಪ್ರಳಯದಲ್ಲಿ ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಪರಿಹಾರ ನೀಡುವಲ್ಲಿ ಸರ್ಕಾರ ವಿಫಲವಾಗಿದೆ ಹೀಗೆಂದು ಆಕ್ರೋಶ ವ್ಯಕ್ತಪಡಿಸಿದರು. ತುರ್ತು ಪರಿಹಾರ ನೀಡುವಲ್ಲಿ ಅಧಿಕಾರಿಗಳು ರಾಜಕಾರಣಿಗಳ ಮಾತು ಕೇಳಿಕೊಂಡು ತಾರತಮ್ಯ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಕೂಡಲೇ ಎಲ್ಲರಿಗೂ ಪರಿಹಾರ ನೀಡದೇ ಹೋದರೆ ಉಗ್ರವಾದ ಹೋರಾಟ ಮಾಡುವ ಎಚ್ಚರಿಕೆಯನ್ನು ನೀಡಿದರು. ನಮ್ಮ ಗ್ರಾಮಕ್ಕ 2450 ರೇಷನ್ ಕಾರ್ಡಕ್ಕ ಏನ ತುರ್ತು ಪರಿಹಾರ ಸಾವ ಇಲ್ಲಿವರೆಗೆ ಹೋರಾಟದ ಹಾದಿಯನ್ನ ಹಿಡಿದಿಲ್ಲ. ಆದ್ರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯಾವಾಗ ಹೇಳಿದರು ಹೋರಾಟ ಮಾಡಿದ್ರು ಹೇಳಿ, ಇವತ್ತು ನಾವು ನೆರೆ ಸಂತ್ರಸ್ತರ ಅನ್ಯಾಯ ಕೊಡಗಿದ್ದೇವೆ. ನಾಲ್ಕು ಸಲ ಅನ್ಯಾಯಕ್ಕೊಳಗಾದ ನಂತರ ಕೂಡ ನಾವು ಗಪ್ಪ ಕೊಟ್ರ ನಮ್ಮಂತ ಮೂರ್ತ ಯಾರ ಇಲ್ಲ ಈ ಭಾಗದಕ್ಕಂತ ಒಂದು ಮನವರಿಕೆಯನ್ನ ನಮ್ಮ ನೆರೆ ಸಂತ್ರಸ್ತರಿಗೆ ಈಗಾಗಲೇ ಆಗಿದ್ದೀವಿ. ಅದಕ್ಕ ಇವತ್ತ ಒಂದು ಸಾಧಾರಣವಾದಂತ ಪ್ರತಿಭಟನೆ ಇರ್ಬೋದು. ಇವತ್ತ ತಾವ ವ್ಯವಸ್ಥಿತವಾದ ನಮ್ಮ ನೆರೆ ಸಂತ್ರಸ್ತರಿಗೆ ನಮಗ ಒಂದು ವ್ಯವಸ್ಥಿತವಾದ ಸಂದೇಶವನ್ನ ತಾಲೂಕಾಡಳಿತದಿಂದ ರವಾನೆ ಆಗದೆ ಇದ್ರ ನಾವು ಸಿಕ್ಕ ಸಿಕ್ಕಲ್ಲೇ ಇವತ್ತು ಅಂಕ್ಲಿ ಗ್ರಾಮದಲ್ಲಿ ರಸ್ತೆ ತಡೆ ಇರ್ಬೋದು, ಚಿಕ್ಕೋಡಿ ಬಸ್ಸು ಸರ್ಕಲ್ನಲ್ಲಿ ರಸ್ತೆ ತಡೆ ಇರ್ಬೋದು, ಎಲ್ಲಿ ಬೇಕಾದ್ರೂ ಕೂಡ ನಾವು ರಸ್ತೆ ತಡೆಗಳನ್ನ ಮಾಡ್ಲಿಕ್ಕೆ ತಮ್ಮಲ್ಲಿನ ನಾವು ಇವತ್ತ ಅಡ್ವಾನ್ಸ್ ಆಗಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ತಾವು ಬಂದ ಇವತ್ತ ನಮ್ಮ ಮನವಿಯನ್ನ ಸ್ವೀಕರಿಸಿ ಎಲ್ಲವನ್ನ ಆಲಿಸಿದಿರಿ. ತಾವು ದಯಾಳುಗಳಾದಂತ ತಾವು ಸಾಕಷ್ಟು ಮಣ್ಣಿನಂತ ಒಂದು ಫ್ಲಡ್ನಲ್ಲಿ ಕೂಡ ತಾವು ಕೂಡ ಕೆಲಸವನ್ನು ಮಾಡಿದೆ. ತಾವ ಸರ್ ನೋಡಿದೆ 100% ನಮ್ಮ ಗ್ರಾಮವನ್ನ ಇವತ್ತ ಕೆರೂರು ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿತ್ತು, ಅದಲ್ಲದ ಬಸನಾಳಗಟ್ಟೆ ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿತ್ತು, ಅದಲ್ಲದ ಯಕ್ಸಂಬ ಉರ್ದು ಶಾಲೆಯಲ್ಲಿ ಕೂಡ ಶಿಫ್ಟ್ ಮಾಡಿತ್ತು. ಈ ರೀತಿ ಎಲ್ಲ ಇದ್ದ ಕಾಡಾಪುರದಲ್ಲಿ ಕೂಡ ಇವತ್ತ ನಮ್ಮ ಜನರನ್ನ ಗಂಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿತ್ತು. ಅದಲ್ಲದ ಸರ್ ಎಲ್ಲ ಜನ ಎಲ್ಲ ಗಂಜಿ ಕೇಂದ್ರದ ಹಿಡ್ಸಕ್ ಸಾಧ್ಯ ಕೇಳಿ ತಮ್ಮ ತಮ್ಮ ಜಾನುವಾರುಗಳನ್ನ ತಗೊಂಡ ತಮ್ಮ ತಮ್ಮ ರಿಲೇಷನ್ ಹಾಗೂ ಫೌಂಡರ್ ಮನೆಗಳು ಕೂಡ ಹೋಗಿದ್ದಾರೆ ಸರ್. ಸರ್ ತಾವು ಮನೆ ನಾವು ಕೇಳಕ್ ಬಂದಾಗ ಕೇಳಿದ್ರಿ NDRF ನಾರ್ಮ್ಸ್ ಪ್ರಕಾರ 48 ಗಂಟೆ ಮನೆಯಲ್ಲಿ ನೀರ್ ಇದ್ರೆ ಕೂಡ ನಾವು ಪರಿಹಾರ ಕೊಡಕ್ ಬರ್ತಿದ್ದೇವೆ ಸರ್. ತಮ್ಮಲ್ಲಿ ತಾವು ನಾವೊಂದು ಮನವಿ ಮಾಡ್ಕೋತೀವಿ, ನಡುಗಡ್ಡೆ ಆದ ನಂತರ ಅಲ್ಲಿ ಊರಾಗ ಚೆನ್ನಾಗಬೇಕಾದ್ರೆ ಪೌಂಡರ್ ಮನೆಗೆ ಹೋಗ್ಬೇಕಾದ್ರೆ 3000 ರೂಪಾಯಿ ರಿಕ್ಷಾ ಬಾಡಿಗೆ ಸಿಕ್ಕಿದ್ದೆ, ಅಲ್ಲಿನ ಬಂದು ತರಬೇಕಾದ್ರೆ 3000 ರೂಪಾಯಿ ಸಿಕ್ಕಿದ್ದೆ. ಅದಕ್ಕೆ ದಯವಿಟ್ಟು 2005, 2006, 2019 ಯಾವ ರೀತಿ ಒಂದು 100% ಕನ್ಸಿಡರ್ ಮಾಡಿದಿರಿ, ಅದೇ ರೀತಿ ಈ ಸಲನ್ನು ತಾವು ಕನ್ಸಿಡರ್ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಂಡ. ಪ್ರತಿಭಟನೆಯಲ್ಲಿ ಕಲ್ಲೋಳ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪುಷ್ಪಾವತಿ ಅಣ್ಣಾಸಾಹೇಬ್ ತೇಲ್ಸಿಂಗೆ, ಉಪಾಧ್ಯಕ್ಷೆ ಅಶ್ವಿನಿ ವಿಷ್ಣು ದೊಡ್ಡಮನಿ, ಬಿಬಿಜಾನ್ ನದಾಪ್, ಪ್ರಕಾಶ್ ಪಾಟೀಲ್, ಮಹೇಶ್ ಅಣ್ಣಾಸಾಹೇಬ್ ಮಿರ್ಜೆ, ಭಾರತಿ ಜಿತೇಂದ್ರ ದಿನಕರ್, ಪ್ರಕಾಶ್ ಮಿರ್ಜೆ, ಸುರೇಶ್ ಗಾಳಿ, ವೈಷ್ಣವಿ ಜೋಶಿ, ಜಯಶ್ರೀ ದೊಡ್ಡಮನಿ, ಸಂಜು ಮಾಳಿ, ಉಜ್ವಲ ಬೆನ್ನೂರ್ಕರ್, ರಾಯಪ್ಪ ಕಮತೆ, ತುಕಾರಾಮ್ ಕೋಳಿ ಸೇರಿದಂತೆ ಕಲ್ಲೋಳ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸರ್ವೆ ಬಗ್ಗೆ ಹೇಳ್ತಾ ಇದ್ದಾರೆ, ನಾವು ಇಂಜಿನಿಯರ್ಸ್ಗಳಿಗೆ ಸರ್ವೆನ ಯಾವ ಥರ ಮಾಡಬೇಕು ಯಾವ ಥರ ಅದಕ್ಕೆ ಇಂಜಿನಿಯರ್ಸ್ ಹಾಕಿರೋದ್ರಿ, ನಮ್ಮ ತಲಾಟಿಗಳಾಯಿತು, ಪಿಇಒಗಳಾಯಿತು, ಬಿಎಗಳನ್ನ ಹಾಕಿ ಸರ್ವೆ ಮಾಡ್ಬೋದಾಗಿತ್ತು. ಇಂಜಿನಿಯರ್ಸ್ಗಳನ್ನ ಯಾಕೆ ಹಾಕಿದ್ದೀವಿ ಅಂದರೆ ಅವರು ಮನೆ ಸರ್ವೆ ಮಾಡಬೇಕಾದ್ರೆ ನಮಗೆಲ್ಲ ಹೊಳೆದಂಡಿ ಊರುಗಳಾಗಿರೋದ್ರಿಂದ ನೀರು ನಿಂತು ಮನೆಯೆಲ್ಲ ಚೆನ್ನಾಗಿ ಕಾಣ್ತಿರ್ತಿದ್ದಾರೆ, ಬಟ್ ಮನೆಗೆ ಗೊಳಗಳೊಳಗೆ ಏನಿರ್ದ ಸಾಕಿರೋದಿಲ್ಲ, ಅದನ್ನೆಲ್ಲ ನೋಡ್ಕೊಂಡು ಅವ್ರಿಗೆ ನಾವು ಹಾಕಂತ ಆಲ್ರೆಡಿ ನಾವು ಅವರಿಗೆ ಇನ್ಸ್ಟ್ರಕ್ಷನ್ಸ್ಗಳನ್ನು ನಾವು ಏನು ಮಾಡಿದ್ದೀವಿ ಕೊಟ್ಟಿದ್ದೀವಿ. ಅದೇ ರೀತಿ ನಮ್ಮ ಗ್ರಾಮದ ಮುಖಂಡರು ಹೇಳಿದ ಹಾಗೆ 2019ರಲ್ಲಿ ಕೊಟ್ಟಂತ ಪರಿಹಾರವನ್ನು ಮಾನ್ಯ ಮುಖ್ಯಮಂತ್ರಿಗಳು ಈಗೂ ಕೊಡಬೇಕಂತ ಹೇಳಿದ್ದಾರೆ, ಅದನ್ನು ನಾವು ಒಪ್ಕೊತಾ ಇದ್ದೀವಿ. ಮನೆಗಳ ಪರಿಹಾರದಲ್ಲಿ ಮನೆ ಪರಿಹಾರ ಬಗ್ಗೆ ಹೇಳಿದ್ರಲ್ಲಿ ABC ಕ್ಯಾಟಗರಿ ಅಂತ 5 ಲಕ್ಷ, 3 ಲಕ್ಷ ಮತ್ತೆ 50 ಸಾವಿರಗಳನ್ನೇ ಕೊಡೋದೇನಿದಿಲ್ಲ, ಅದೇ ರೀತಿನೇ ನಾವು ಈ ಸಲನೂ ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ಸರ್ವೆನು ಮಾಡಿದ್ದೀವಿ, 6000 ಮನೆ ಮತ್ತೆ ಸರ್ವೆ ಆಲ್ರೆಡಿ ಆಗಿದೆ, ಮುಂದೂರಂದ್ರೆ 3500 ಅಪ್ಲಿಕೇಶನ್ಸ್ಗಳು ರೆಡಿಯಾಗಿ ನಮ್ಮ RGRHCL ಅಂದ್ರೆ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ನಲ್ಲಿ ಡೇಟಾ ಎಂಟ್ರಿಗೆ ರೆಡಿಯಾಗಿದ್ದಾರೆ. ಯಾವ್ಯಾವ ತರ ಬರೆದಿದ್ದಾರೆ ಅಂದ್ರೆ 2019ರಲ್ಲಿ 100 ಮನೆಗಳ ಬಗ್ಗೆ ಹೇಳಿದ್ದಾರೆ, 100 ಮನೆಗಳು ಎ ಕೆಟಗರಿಯಲ್ಲಿ ಅವು ನಮ್ಮ ಕಲ್ಲೋಳಲ್ಲಿ ಆಗಿಲ್ಲ ಅಂತ ಹೇಳಿದ್ದಾರೆ. ಆ ವಿಷಯದ ಬಗ್ಗೆ ರೆಸ್ಪೆಕ್ಟೆಡ್ ಎಸಿ ಸರ್ ಮತ್ತೆ ಡಿಸಿ ಸರ್ ಅವರು ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದ್ದಾರೆ, ನಮ್ಮ ಎಲ್ಲ ತಹಸೀಲ್ದಾರ್ಗೆ ಈಗ 15 ಮೀಟಿಂಗ್ ಅಲ್ಲಿ ನಾಗಿದ್ದೆ, ಜಿಲ್ಲಾಧಿಕಾರಿಗಳು 2019ರಲ್ಲಿ ಯಾವ ತರ ಏನ್ ಮಾಡಬೇಕು ಅಂತ ನಾವೆಲ್ಲ ವಿಚಾರ ಮಾಡ್ತಾ ಇದ್ದೀವಿ. ಅದೇ ಮೀಟಿಂಗ್ ಅಲ್ಲಿದ್ದೆ, ನಾವು ಕರೆದಿದ್ದೀರಿ ಅಂತ ಹೇಳಿ ನಾವು ಬಂದಿದ್ದೇವೆ.